Superman's no longer. Superman's located. ಮಿಸ್ಟರ್ ಲಂಕೇಶ್, ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರುವಂತಹ ಥೀಮ್ ಯಾವುದು ಅಂದ್ರೆ, ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆನೆ ಹಲವಾರು ರೆಕಾರ್ಡ್ ಗಳನ್ನ ಮಾಡಿದೆ. ಅದರಲ್ಲೂ ಯೂಟ್ಯೂಬ್ ಅಲ್ಲಿ ಈ ಸಿನಿಮಾದ ಹಾಡು 200 ಮಿಲಿಯನ್ ವ್ಯೂಸ್ ನ ಪಡ್ಕೊಂಡಿದೆ. ಅಂದ್ರೆ ಸರಿಸುಮಾರು 20 ಕೋಟಿ ಜನ ನಮ್ಮ ಕನ್ನಡದ ಹಾಡನ್ನ ನೋಡಿದ್ದಾರೆ, ಮೆಚ್ಚಿದ್ದಾರೆ. ಇದು ನಿಜವಾಗ್ಲೂ ಒಂದು ಬಂದ್ರಿ. ವೇರ್ ಇಸ್ ಅವರ್ ಡಾಲಿ? ಡಾಲಿಯಲ್ಲಿ ಎಲ್ಲಿದ್ದಾರೆ ನೀವೇ ಹೇಳ್ಬೇಕು ನನಗೆ. ಅವರು ಪ್ರೀತಿ ಅಭಿಮಾನ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿರ್ತಾರೆ. ಏನಲ್ಲಿ ಹೇಳಿದ್ನಲ್ಲ, ಎಲ್ಲಿ 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 ಜಾಸ್ತಿ ಪ್ರೀತಿ ಇರುತ್ತೆ ಅಲ್ಲಿ ನಾನು ಇರ್ತೀನಿ. ಅವ್ರ ಪ್ರೀತಿ ಇದೆ, ದಯವಿಟ್ಟು ಬನ್ನಿ ಇಲ್ಲಿ. ಒಂದ್ ಸಾಂಗ್ ಅಲ್ಲೇ ಒಂದ್ ಸ್ಟೆಪ್ ಹಾಕೊಂಡ್ ಬರ್ಬೋದು ಡಾಲಿ. ಕಮಾನ್ ಹೌ ಆರ್ ಯು ಆಲ್, ವೆಲ್ಕಮ್ ಟು ಮಜಾ ಟಾಕೀಸ್. ತುಂಬಾ ವರ್ಷಗಳಾದ್ಮೇಲೆ ತಾವು ಬಂದಿದ್ದೀರಾ. ಹೌ ಆರ್ ಯು? ಚೆನ್ನಾಗಿದ್ದೀನಿ ಸರ್. ನೀವು? ಆಲ್ ವೆಲ್. ಅಂತ ಹೇಳಪ್ಪ, ಯು ಬಿಕಮ್ ಆದ ಈಗ ಆಲ್ರೆಡಿ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಅಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಎಷ್ಟೆಷ್ಟು ರೆಕಾರ್ಡ್ ಗಳಿತ್ತು ಅದನ್ನೆಲ್ಲ ಬ್ರೇಕ್ ಮಾಡಿದೆ. ಹೌ ಡು ಯು ಫೀಲ್? ಸಿ, ಆ ತರ ಎಲ್ಲ ಏನು ಇಲ್ಲ. ಏನು ಅಂತಂದ್ರೆ, ವಿ ಜಸ್ಟ್ ಮೇಡ್ ದ ಸಾಂಗ್. ನಮ್ಗೆ ಈ ಸಾಂಗ್ ಬೀಟು ರಿದಮ್ ಅಲ್ಲಿ ಪಕ್ಕ ಇರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಕಲಾಭಿಮಾನಿಗಳೇ ಕಾರಣ. ಲೈಕ್ ವಿ ಫೋರ್ ಇಯರ್ಸ್ ಸುದೀರ್ಘವಾಗಿ ಆಲ್ಮೋಸ್ಟ್ ಮೋರ್ ದೆನ್ 1000 ಡೇಸ್ ಅದೇ ಒಂದು ಸಿನಿಮಾಲಿ ಮುಳುಗಿದ್ದು, ಅದೇ ಒಂದು ಸಿನಿಮಾ ಬಗ್ಗೆ ಯೋಚನೆ, ಮಾತು, ಅದರ ಮೇಕಿಂಗ್ ಎಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫೋರ್ ಇಯರ್ಸ್? ನೋಡಿ, ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಅಂತಂದ್ರೆ ಒಂದು ಮಗು ಇದ್ದಂಗೆ. ಸೊ ಅದಕ್ಕೆ ಬೇಕಾಗಿರೋ ಟೈಮ್ ಕೊಡಲೇಬೇಕು. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದ ಪ್ರೊಡಕ್ಷನ್ ಅಂಡ್ ಮೈ ಆರ್ಟಿಸ್ಟ್. ಇವಾಗ ರಶ್ಮಿಕಾ ಅವ್ರು ಆಗಿರ್ಬೋದು, ಅಥವಾ ಧನಂಜಯ ಆಗಿರ್ಬೋದು, ಅಥವಾ ಧ್ರುವ ಸರ್ಜಾ ಆಗಿರ್ಬೋದು. ಏನು ಅಂದ್ರೆ, ಒಂದು ಗೆಟಪ್ ಮೈಂಟೈನ್ ಮಾಡೋದಿದೆಯಲ್ವಾ. ಇವಾಗ ಫಾರ್ ಎಕ್ಸಾಂಪಲ್, ಅವ್ರು ಕೂದಲು ಬಿಟ್ಟಿದ್ರು, ಗಡ್ಡ ಬಿಟ್ಟಿದ್ರು, ಅವ್ರ ಮದುವೆ ಬಂತು, ಸೊ ಶೇವ್ ಮಾಡಿಸಿ ಅಂದ್ರೆ ಇಲ್ಲ ಸರ್ ಹಾಗೆ ಇರಲಿ ಬಿಡಿ ಅಂತ ಹೇಳಿ ಹಿ ಕ್ಯಾರಿಡ್ ದ ಸೇಮ್ ಲುಕ್ ಇವನ್ ಇನ್ ಇಸ್ ಮ್ಯಾರೇಜ್. ಆಮೇಲೆ ಧನಂಜಯ್ ಅವರು, ಹಿ ವಾಸ್ ಡೂಯಿಂಗ್ ಮಲ್ಟಿಪಲ್ ಫಿಲಮ್ಸ್. ಬಟ್ ಹೆಂಗೆ ಅಂತಂದ್ರೆ, ಇಲ್ಲ ಸರ್ ನಾನು ಅದೇ ಲುಕ್ಗೆ ಬರ್ತೀನಿ, ಒಂದು 2 ಡೇಸ್ 5 ಡೇಸ್ ನನಗೆ ಟೈಮ್ ಕೊಡಿ ಅಂತ ಹೇಳಿ ಬೇರೆ ಸಿನಿಮಾಗ್ ಬೇರೆ ಗೆಟಪ್ ಮಾಡಿದ್ರು ಕೂಡ ನಮ್ಮ ಸಿನಿಮಾಗ್ ಬರ್ಬೇಕಾದ್ರೆ ಆ ಗೆಟಪ್ ಅನ್ನು ಮೈಂಟೈನ್ ಮಾಡ್ಕೊಂಡ್ ಬರೋದಾಗಿರ್ಬೋದು. ಇವನ್ ರಶ್ಮಿಕಾ ಮೇಡಮ್ ಅವರು ಇವಾಗ ಹೇಗೆ ಅಂತಂದ್ರೆ, ಲೈಕ್ ಶಿ ಹ್ಯಾಸ್ ಟು ಸ್ಕೆಡ್ಯೂಲ್. ಅವ್ರಿಗೂ ಕೂಡ ಚಾಕೋ ಬ್ಲಾಕ್ ಅಲ್ಲಿ ಕೆಲಸಗಳಿರುತ್ತೆ. ಬಟ್ ಈ ಸಿನಿಮಾ ಅಂತಂದಾಗ ತುಂಬಾ ಪ್ರೀತಿಯಿಂದ ಬಂದು ನಮ್ಗೆ ಎಲ್ಲೂ ತೊಂದರೆ ಆಗದೆ ಇರೋ ತರ, ಲೈಕ್ ಟು ಬ್ರಿಂಗ್ ಆಲ್ ದ ಆರ್ಟಿಸ್ಟ್ ಇಸ್ ನಾಟ್ ಸೋ ಈಸಿ. ಐ ನೋ. ರಶ್ಮಿಕಾ ಫಸ್ಟ್ ಟೈಮ್ ಧ್ರುವ್ ನೋಡಿದ ತಕ್ಷಣ ಹೆದರ್ಕೊಂಡ್ಬಿಟ್ಟಿದಂತೆ, ಯಾಕೆ?
ಆ ಒಂದು ಮೇಕ್ ಓವರ್ ಇದೆಯಲ್ಲ ಅದಂತೂ ಅದ್ಭುತವಾದಂತ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಆಲ್ಮೋಸ್ಟ್ ಒಂದು 30 ಕೆಜಿ ಕಮ್ಮಿ ಆಗಿದೆ. 40 ಕೆಜಿ ಟೋಟಲ್, 40 kilos. 40 ಕೆಜಿ ಕಡಿಮೆ. ಡೈರೆಕ್ಟರ್ ಅವರಿಗೆ ಪ್ರಶ್ನೆ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಕನ್ನಡನಲ್ಲಿ. ನೀವು, ರಶ್ಮಿಕಾ, ಪ್ಯಾನ್ ಇಂಡಿಯಾ ಸ್ಟಾರ್, ಧನಂಜಯ್, ಅಫ್ಕೋರ್ಸ್ ಧ್ರುವ ಸರ್ಜಾ, ವಾಸ್ ದ ಫೀಲಿಂಗ್? ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಬಟ್ ಡೆಫಿನೆಟ್ ಆಗಿ ಟೆನ್ಷನ್ ಆಗುತ್ತೆ. ಯಾಕೆಂತಂದ್ರೆ ಆಫ್ಟರ್ ಪ್ಯಾಂಡಮಿಕ್ ಅಲ್ಲಿ ಇವಾಗ 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಏನಾಗಿದೆ ಅಂತಂದ್ರೆ OTT ಪ್ಲಾಟ್ಫಾರ್ಮ್ ಎಲ್ಲರಿಗೂ ಆಕ್ಸೆಸಬಲ್ ಆಗಿರೋದ್ರಿಂದ ಎವ್ರಿಥಿಂಗ್ ಇಸ್ ಸೀನ್. ಇಟ್ ಈಸ್ ನಾಟ್ ದಟ್ ದೇ ಡೋಂಟ್ ಹ್ಯಾವ್ ಎನಿ, ಇವಾಗ ಅಯ್ಯೋ ಕನ್ನಡ ಸಿನಿಮಾನ ಬಂದು ನೋಡೋಣ ಅಂತ ಇರಲ್ಲ. ಸೊ ಯು ಕ್ಯಾನ್ ನಾಟ್ ಮೇಕ್ ಮಿಸ್ಟೇಕ್ಸ್, ಯು ಹ್ಯಾವ್ ಟು ಬಿ ಸ್ಪಾಟ್ ಆನ್. ನೀವು ಒಂದು ಸೀನ್ ಎಲ್ಲಿಂದಾದ್ರೂ ತೆಗೆದ್ರು ಕೂಡ ಪಟ್ ಅಂತ ಹೇಳ್ತಾನೆ ಇದು ಅಲ್ಲಿಂದ ತೆಗೆದಿದ್ದಾರೆ ಅಂತ. ಸೊ ಟು ಮೇಕ್ ಎ ಫಿಲಮ್ ವಿತೌಟ್ ಎನಿ ರೆಫರೆನ್ಸ್, ಇಟ್ ಟೇಕ್ಸ್ ಟೈಮ್. ಅಬ್ಸೊಲ್ಯೂಟ್ಲಿ. ಅದಕ್ಕೆ 4 ವರ್ಷ ತಗೊಂಡಿರೋದು. ಡೆಫಿನೆಟ್ ಆಗಿ ಸರ್. ಅಂಡ್ ರಶ್ಮಿಕಾ, ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಸರು ಗೀತಾ, ಅಂಡ್ ದಿಸ್ ಗೀತಾ ನೇಮ್ ಇಸ್ ಬಿಕಮಿಂಗ್ ವೆರಿ ಲಕ್ಕಿ ಫಾರ್ ಯು. ಯಾ ಯಾ, ಲುಕ್ಸ್ ಲೈಕ್ ಇದು ನನ್ನ ಥರ್ಡ್ ಫಿಲ್ಮ್ ಗೀತಾ ಹೆಸರು. ಗೀತಾ ಹೆಸರಲ್ಲಿ ಈ ಪೊಗರು ಗೀತಾದ ಸ್ಪೆಷಾಲಿಟಿ ಏನು? ಈ ಸಿನಿಮಾದಲ್ಲಿ ಸ್ಟಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಥ್ರಿಲ್ ಆಗ್ತಿತ್ತಂತಲ್ಲ? ಅದು ಲೊಕೇಶನ್ ಗಳಂಗಿತ್ತು. ನಾವು ಬಳ್ಳಾರಿಲಿ ಫೈಟ್ ಮಾಡ್ತಾ ಇದ್ವಿ, ಆ ಕಬ್ಬಿಣದ ಅದ್ರು ಇದೆಲ್ಲ ಇರುತ್ತಲ್ಲ. ಆಮೇಲೆ ಈ ಫೈಟ್ ಅಂತಿದ್ದಂಗೆ ಸ್ಟಂಟ್ ಮಾಸ್ಟರ್ ಗಳು ಇಮಿಡಿಯೇಟ್ ಆಗಿ ಡಸ್ಟ್ ಅಂತ ಡಸ್ಟ್ ಹೇಳಿಸ್ತಾರೆ, ಅದ್ರ ಜೊತೆ ಆ ಕಬ್ಬಿಣ ತುಂಡೆಲ್ಲ ಬಂದ್ಬಿಟ್ಟು ಮಗ ಕೊಡಿತಾ ಇರುತ್ತೆ. ಇದ್ರ ಜೊತೆಗೆ ಫ್ಯಾಂಟಮ್ ಕ್ಯಾಮ್ರಾಸ್ ಬೇರೆ, 1000 frames per second, 2000 frames per second, ಒಂದ್ ಸಣ್ಣ ತಪ್ಪು ಮಾಡಿದ್ರು ಅಲ್ಲಿ ಕಾಣುತ್ತೆ. ಟೇಕ್ಸ್ ಗಳು ಜಾಸ್ತಿ ಆಗುತ್ತೆ, ಹಂಗಾಗಿ ಅದೊಂದು ಫೈಟ್ ಮುಗಿಸೋಷ್ಟರಲ್ಲಿ ಸುಸ್ತಾಗೋಗ್ಬಿಟ್ಟಿದ್ವಿ. ಹೌದು, 2 hours ನೇತಾಕಿ. ಪಗ್ರೂಲಿ ಫುಲ್ ಉಲ್ಟಾ ನೇತಾಕಿ ನಮ್ಗೆ ರಾತ್ರಿ. ಅಲ್ಲಿಂದ ಮತ್ತೆ ಕಂಟಿನ್ಯೂಸ್ ಹೆಂಗಿದ್ದ ಗುರು ನೀನು? ಏನಿಲ್ಲ, ಮಧ್ಯ ಒಂಚೂರು ಬಿಡಿಸ್ಕೊಂಡ್ ಕೆಳಗೆ ಇಳಿಸ್ಕೊಂತ ಇದ್ದೆ. ಆಕ್ಚುಲಿ ಸುಜು ಹೇಳ್ಬೇಕು ಅಂತಂದ್ರೆ, ಅವ್ರು ಆಕ್ಚುಲಿ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾಗಿತ್ತು, ನಮಗೂ ಕೂಡ ಟೈಮ್ ಕಡಿಮೆ ಇತ್ತು. ಅವತ್ತು ಲಾಸ್ಟ್ ಡೇ ಆಫ್ ದ ಶೂಟ್, ನಾವು ಏನಿದ್ರು ಅವತ್ತು ಆ ಲೊಕೇಶನ್ ಅನ್ನ ಖಾಲಿ ಮಾಡಬೇಕು. ಅಂಡ್ ಇಟ್ ಇಸ್ ನಾಟ್ ಸೋ ಈಸಿ, ಯಾಕೆಂತಂದ್ರೆ ನಿನ್ಗೆ ಉಲ್ಟಾ ನೇತಾಕಿದ ತಕ್ಷಣ ಬ್ಲಡ್ ಫ್ಲೋ ಉಲ್ಟಾ ಶುರು ಆಗ್ಬಿಡುತ್ತೆ. ಸೊ ಬೀಯಿಂಗ್ ಎ ಸ್ಟಾರ್, ಅವರು ಇಲ್ಲ ನನಗಾಗಲ್ಲ, ನನಗೆ ಒಬ್ಬ ಡ್ಯೂಟ್ ಪನ್ನ ಹಾಕಿ ಇನ್ನೊಂದು ಮಾಡಿ ಅಂತ ಹೇಳ್ಬೋದು. ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್ ದಟ್ ಹೀ ಡಿಡ್ ಇಟ್. ದಟ್ ಇಸ್ ಅ ಮಾರ್ಕ್ ಆಫ್ ಅನ್ ಆಕ್ಟರ್. ರಿಮೋಟ್ ಏರಿಯಾ, ಅದು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ನಾವು ಇರೋ ಕಡೆ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ನಾವೊಂಚೂರು ಹೊರಗಡೆ ಬಂದ್ಬಿಟ್ಟು ಮಾತಾಡ್ಬೇಕಾಗಿತ್ತು. ಅಲ್ಲಿ ಒಂದು ಟೀ ಅಂಗಡಿಲಿ ಟೀ ಕುಡಿಯೋಕೆ ಅಂತ ನಿಂತಾಗ ಅಲ್ಲಿ ಯಾರೋ ಅವ್ರಿಗೆ ಇವ್ರು ಕನ್ನಡ ಆಕ್ಟರ್ ಅಂತ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಖರಾಬು ವಾಸು ಖರಾಬು ಅಂತ ಸಾಂಗ್ ಪ್ಲೇ ಮಾಡಿ ನಾನು ಅಲ್ಲಿ ಇರೋವರೆಗೂ ಒಂದು 5-6 ಸರಿ ಪ್ಲೇ ಮಾಡಿದ್ರು. ಅವರು ಚಿಕ್ಕ ಚಿಕ್ಕ ಹುಡುಗರು, ಅವರು ಬೇಕ್ರಿ ಒಳಗಡೆ ಇದ್ದವರು. ಆಮೇಲೆ ನಾನು ಮಾತಾಡಿಸಿದಾಗ ಅವ್ರು ಹೇಳಿದ್ರು, ಅಂದ್ರೆ ಇದೇನು ಕೇಳಿದೆ ಅಂದ್ರೆ ಸಾಂಗ್ ರೀಚ್ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಅವರೆಲ್ಲರೂ ರಶ್ಮಿಕಾ ಫ್ಯಾನ್ಸ್. ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕದನ್ನ, ಯಾಕಂದ್ರೆ ನಾನು ಕಣ್ಣಾರೆ ನೋಡಿದೀನಿ. ವರಂಗಲ್ ಅನ್ನೋ ಊರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಆಟೋ ಮೇಲೆ ಫೋಟೋ ನೋಡಿದೀನಿ. ಶಿ ಹಸ್ ಅಚೀವ್ಡ್ ಅ ಲಾಟ್. ಅಬ್ಸೊಲ್ಯೂಟ್ಲಿ, ಬಿಗ್ ಹ್ಯಾಂಡ್ ಫಾರ್ ದಟ್.
ನಿಜಾಲು ಇದು ಒಂದು ಸಣ್ಣ ಎಕ್ಸಾಂಪಲ್ ಐ ಥಿಂಕ್ ದೇರ್ ಆರ್ ಥೌಸಂಡ್ಸ್ ಇನ್ ಥೌಸಂಡ್ಸ್ ಆಫ್ ವಿಡಿಯೋಸ್ ಹ್ಯಾವ್ ಯು ಎವರ್ ಟ್ರೈ ಟು ಇಮಿಟೇಟ್ ಐ ಆಮ್ ಟೂ ಸ್ಕೇರ್ಡ್ ಆಸ್ ಇನ್ ಟೂ ಮಾಸ್ ಆಗಿದೆ ಇದು ಸಕ ಇವನ್ ಯು ಆರ್ ಅ ಮಾಸ್ ಹೀರೋಯಿನ್ ಯಾ ಐ ಆಮ್ ಅ ಮಾಸ್ ಹೀರೋಯಿನ್ ಆದ್ರೂ ಕಮ್ ಆನ್ ವಿಲ್ ಸೀ ವಿಲ್ ಸ್ಟೆಪ್ ಮಾಡಬಿಡೋಣ ರಶ್ಮಿಕಾ ಮಾಡಿದ್ರೆ ಹಿಂಗಿರುತ್ತೆ ಮಜಾ ಟಾಕೀಸ್ ಅಲ್ಲಿ ದಟ್ ಇಸ್ ದರ್ ಆಲ್ ವೇಟಿಂಗ್ ಫಾರ್ ಕಮಾನ್ ಅಯ್ಯಯ್ಯೋ ಧನು 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 ಸೇರ್ಕೋಬೋದು ಅಲ್ಲ ಸಿನಿಮಾದಲ್ಲಿ ನಮ್ಗೆ ಅದೊಂದು ಬರಲ್ಲ ನೀವು ಟ್ರೈ ಮಾಡಿದ್ದೀರಾ ನೋಡಿದ್ರೆ ಭಯ ಆಗುತ್ತೆ ನನ್ಗೂ ಕೂಡ ಮಜಾ ಟಾಕೀಸ್ ಬಂದ್ಬಿಟ್ಟು ಸುಮ್ಮನೆ ಕೂರಂಗಿಲ್ಲ ಮಾ ದ ವರ್ಲ್ಡ್ಸ್ ಮೋಸ್ಟ್ ಈಸಿಯಸ್ಟ್ ಸ್ಟೆಪ್ ಅಂಡ್ ದ ಮೋಸ್ಟ್ ಫೇಮಸ್ ಕಮ್ ಆನ್ ಮ್ಯೂಸಿಕ್ ಇರೋದು ಆದ್ರೆ ಫುಲ್ ಫುಲ್ ಇರುವಂತ ಬಾಡಿ ಬಿಲ್ಡರ್ಸ್ ನ ಕರ್ಸ್ಕೊಂಡ್ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಯೂಸ್ ಮಾಡಿರೋದು ಹೇಗ್ ಬಂತು ಐಡಿಯಾ ಏನಿಲ್ಲ ಪ್ರತಿ ಸಿನಿಮಾದಲ್ಲೂ ನಾಲ್ಕು ಫೈಟ್ ಇದ್ದೇ ಇರುತ್ತಲ್ವಾ ಸುಜು ನಾಲ್ಕು ಫೈಟ್ ಅಲ್ಲಿ 40 ಜನ ನೀರು ಹೊಡೆದೇ ಹೊಡಿತಾನೆ ಸಿನಿಮಾದಲ್ಲಿ 40 ಜನ ಹೊಡೆಯೋದು ಇದ್ದೇ ಇರುತ್ತೆ ಅದನ್ನ ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರು ಹ್ಯೂಜ್ ಆಗಿರ್ಬೇಕು ಅವನ್ ಹೊಡೆಯುವಂತ ತಾಕತ್ ಇರೋರು ಬರ್ಬೇಕು ಅಂತಂದಾಗ ಫಸ್ಟ್ ಆಕ್ಚುಲಿ ನಾವು ಟ್ರೈ ಮಾಡಿದ್ದು WWE ಅವ್ರನ್ನ ಈ ಅಂಡರ್ಟೇಕರ್ ಈ ತರದವ್ರನ್ನೇ ಅನ್ನಾರು ಬಟ್ ಅವ್ರ ಕಾಂಟ್ರಾಕ್ಟರ್ ಅಲ್ಲಿ ಇದು ಬರಕ್ ಆಗ್ಲಿಲ್ಲ ಅಂತಂದ್ರು ಸೊ ಅವಾಗ ವಿ ವಿಲ್ ಗೋ ಫಾರ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಅಂತ ಅಂದ್ವಿ ಅವಾಗ ಸಿಕ್ಕಿದವ್ರು ಈ 4 ಜನ ಚಕ್ಕದಾಗಿದೆ ಅದೊಂದು ಕಾನ್ಸೆಪ್ಟ್ ಅದೊಂದು ತುಂಬ ರಶ್ಮಿಕಾ ಆಕ್ಷನ್ ಮೂವಿ ಮಾಡ್ಬೇಕು ಅಂತ ಏನು ಆಸೆ ಇಲ್ವಾ ಇದೆ ಸರ್ ಬಟ್ ಜಿರಳೆ ಕಂಡ್ರೆ ಭಯ ಅಂತ I had one incident where Pushpa set alle we were shooting 2 hours 2 and a half hours journey maadbekittu so what happened was 7 o'clock pack up aagi 2 and a half hours journey maadbittu nan ashtu shooting maadudrunu nan workout maadlebeku so workout maadi tin bittu dinner maadbitala malkolakke ondu 12:01 aagutte one aadre morning 5 o'clock eddu we have to leave for the set 2 and a half hours journey alva so ondu sa I was sleeping. Keeping quiet. Phone ill there. I was sleeping. Okay. For first time in my life. Cut to dark alley. On the and the feeling right to nan blanket mele. So I was like, ye nan the node dure. There's one cockroach. ಪಡ್ಡೆ ಹುಡುಗರು ನಿದ್ದೆ ಕಡಿಸಿರೋದು ರಶ್ಮಿಕಾ ರಶ್ಮಿಕಾ ನಿದ್ದೆ ಕಡಿಸಿದ ಬೈಕ್ ಓಡ್ಸೋಕ್ ಬರುತ್ತಾ ಬರುತ್ತೆ ಬರುತ್ತಾ ಯಾವಾಗ ಕಲ್ತಿದ್ ಯಾರು ಹೇಳ್ಕೊಟ್ಟಿದ್ದು
ಚಮಕ್ ಶೂಟಿಂಗ್ ಅಲ್ಲಿ ಒಂದು ಮಾಂಟಾಜ್ ಇದೆ, ಅದರಲ್ಲಿ ನನ್ ಬೈಕ್ ಓಡಿಸೋದು ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಕಲ್ತಿದ್ದು ಆವಾಗ್ಲೇನೆ. ಸೊ ಒಂದ್ ದಿವಸ ಅದೊಂದು ಸೀನ್ ಇದೆ, ಗಣೇಶ್ ಸರ್ ಬಂದು ಬ್ಯಾಕ್ ಅಲ್ಲಿ ಕೂತ್ಕೊಂಡು ನಾನು ರೈಡ್ ಮಾಡ್ತಾ ಇದ್ದೀನಿ. ಅವತ್ತು ಬೆಳಿಗ್ಗೆ ಟೈಮ್ ಇರ್ಲಿಲ್ಲ ನಮ್ಗೆ ಶೂಟ್ ಮಾಡ್ಬೇಕಿತ್ತು. ಐ ವಾಸ್ ಲೈಕ್ ಸರ್ ಈಗ್ಲೇ ಕಲ್ತು ಬಿಟ್ಟು ಈಗ್ಲೇ ಮಾಡ್ಬಿಡ್ತೀನಿ ಅಂತ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಗಾಟ್ ಆನ್ ದ ಬೈಕ್, ಅದು ಬುಲೆಟ್ ಬೈಕ್. ಸೊ ಇನ್ನು ಆ ಟೈಮ್ ಅಲ್ಲಿ ಐ ಥಿಂಕ್ ಗಣೇಶ್ ಸರ್ ಬಂದು ಹಿಂಗೆ ಹೀಸ್ ಹೋಲ್ಡಿಂಗ್ ಆನ್ ಟು ಮೈ ಶೋಲ್ಡರ್ಸ್ ಅಂದ್ರೆ ಆಲ್ರೆಡಿ ಸರ್ ಹೇಳಿದ್ದೆ. ಐ ವಾಸ್ ಲೈಕ್ ಸರ್ ಸ್ವಲ್ಪ ಜಾಗೃತ ಸರ್, ಇದು ಇದು ನನ್ ಗೊತ್ತಿಲ್ಲ ಸರ್ ರೈಡ್ ಮಾಡಕ್ಕೆ, ಆದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಮ್ಮ ನನ್ ಯಾರೋ ಇದು ಉತ್ಸವ ಮೂರ್ತಿ ಈ ವಿಷಯದಲ್ಲಿ ಮಾತ್ರ ನಿನ್ಗೆ ಆಗಲ್ವಲ್ಲ ಅದಕ್ಕೆ ಕೇಳಲಿಲ್ಲ ನಾನು. ಮಾತಾಡಿದ್ರೆ ನಿನಗೆ ಇಷ್ಟ ಆಗಲ್ವಲ್ಲ ಅಂತ ಹೇಳಿದ್ದು, ನೀನ್ ಯಾಕೆ ಇಷ್ಟ ನನ್ನ ಗಂಡ ಬರೀ ಇವನಿಗೆ ಕುರಿ 14ನೇ ತಾರೀಕು ಅಂದೆ ಅಷ್ಟೇ. ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ, ಒಂದ್ ಹುಡುಗಿ ಒಬ್ಳೆ ಕೂತಿದ್ಲು, ನಾನು ನೋಡ್ದೆ. ಓ ಡೂ ಯು ವಾಂಟ್ ಕಂಪನಿ ಅಂದೆ. ಅವಳು ಅಂದ ನಾನ್ ಸಿಕ್ಕಿದ್ದೆ ಚಾನ್ಸು ಅಂತ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅಂತ ಕರ್ದಿದ್ದು ಅಲ್ಲಿ ನಿಂತಿದ್ದ ಅವ್ರ ಗಂಡ, ಅವ್ನ ನಾವ್ ಕಡ್ಲೆಕೆ ತಗೊಂಡ್ ನಿಂತವ್ನೆ, ಅವನ್ನ ಕರ್ದಿದ್ದು. ನಾನು ಕೂತ್ಕೊಂಡ್ಬಿಟ್ಟೆ, ಬಂದು ಕೊಟ್ಟ ಅಂದ್ರೆ ನನಗ್ ಕೊಟ್ಟ. ಹೆಂಗ್ ಕೊಟ್ಟ ಅಂದ್ರೆ ಬೀಜಗಳೆಲ್ಲ ಚಲ್ಲಪಿಲ್ಲಿ ಆಗ್ಬಿಟ್ಟ. ಜೋಕಾಲಿ ಆಡಿಸ್ಕೊಂಡ್ ಕರ್ಕೊಂಡ್ ಬಂದಿರಲ್ಲ, ನಾವ್ ಎತ್ಕೊಂಡ್ ಬಂದಿದ್ದು ಜೋಕಾಲಿ ಆಡಿಸ್ಕೊಂಡ್ ಬಂದಂಗ್ ಕಾಣಿಸ್ತಾ ನಿನ್ಗೆ? ಅವನ್ಗೆ ಬಾಯಿ ಕಟ್ಬಿಟ್ಟು ಬಾಡಿಗೆ ಹಾಕಕ್ ಬಂದಿದ್ದೀನಿ. ನೀನು ಬಾಡಿ ಬಿಲ್ಡರ್ ಅಥವಾ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡ್ರವನ? ಇಲ್ಲಪ್ಪ, ಇವನ್ ತಾಡೆ ತಿಳ್ದಡೆ. ಏನ್ ಗೊತ್ತಪ್ಪ, ಮಿಸ್ಟರ್ ಕಲ್ಬುರ್ಗಿ, ಮಿಸ್ಟರ್ ದಾವಣಗೆರೆ, ಮಿಸ್ಟರ್ ಶಿವಮೊಗ್ಗ, ಮಿಸ್ಟರ್ ಮಂಡ್ಯ, ಇಷ್ಟು ಕಾಂಪಿಟೇಷನ್ ಗೆದ್ದಿದಾನ? ಇಲ್ಲ ಇಲ್ಲ, ನೋಡ್ಕೊಂಡ್ ಬಂದವನೇ.
ಮೋಹನರ ಅವನ್ಗೆ ಯಾಕೋ ಬಾಯಿಗೆ ಬಟ್ಟೆ ತುರ್ ಕರ್ಕೊಂಡ್ ಬಂದಿರಾ, ಯಾಕೋ ಹಿಂಗ್ ಎತ್ಕೊಂಡ್ ಬಂದಿರ? ಅವ್ನ್ ತುಂಬಾ ಮುಚ್ಕೊಂಡಿದೀವಿ, ಅವ್ನು ಎಲ್ಲಿಂದ ಮಾತಾಡ್ತಾನ? ಆದ್ರೆ ನಮ್ಮ ತಾಡಿ ಹೆಂಗಿದೆ? ಸೇರ್ಕೊಳ್ಳಿ ಅಂತ ಅದಕ್ಕೆ 30,000 ತಾಲ ಮಾಡ್ಬಿಟ್ಟು ಜಿಮ್ಗೆ ಸೇರ್ಕೊಂಡ್ರಿ ಸರ್. ಆದ್ರೆ ನಮ್ ಜಿಮ್ ಫೀಸ್ ಬರೀ 2,000 ರೂಪಾಯಿ ಅಷ್ಟೇ ಸರ್. ಬೇಸಿಕ್ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇವ್ರಗಳಿಗೆ. ಎಲ್ಲ ಕಣ 2,500 ಅಂದ್ರೆ 4,000 ಆಯ್ತು, ಮಿಕ್ಕಿದ 26,000 ಏನ್ರ ಮಾಡಿದ್ರಿ ಕೊಬ್ರಾ? ಹೆಂಗಿದ್ರು ಜಿಮ್ಗೆ ಸೇರ್ಕೊತಾ ಇದೀವಲ್ಲ, ಆಮೇಲೆ ಏನು ಕುಡಿಯಂಗಿಲ್ಲ ತಿನ್ನಂಗಿಲ್ಲ, ಅದಕ್ಕೆ ಸೇರ್ಕೊಳ್ಳೋ ಹಿಂದಲ್ ದಿನ ತೂಜಾ ಬಾರ್ ಹೋಗ್ಬಿಟ್ಟು ಫುಲ್ ಪಾರ್ಟಿ ಮಾಡ್ಬಿಟ್ಟು 25,000 ರೂಪಾಯಿ ಬಿಲ್ ಆಯ್ತಮ್ಮ. ಬಿಲ್ ಕೊಟ್ಟು ಬಂದಿದೆಯಲ್ಲ ಪುಷ್ಅಪ್ಸ್ ತೋರ್ಸೋಣ. ಪುಷ್ಅಪ್ಸ್ ನೀವು ಹಿಂಗ್ ಮಾಡದ ನಾ ತರೋದೇನೋ ಅನ್ಕೊಂಡೆ. ಇನ್ನೇನು ಊಟ ಮಾಡ್ದಂಗೆ ಅನ್ಕೊಂಡಿದ್ಯಾ? ಮಾಡ್ರ ಮಾಡ್ರ, ನೀವಿಬ್ರು ಮಾಡ್ರ. ಏಯ್ ನೀನ್ ಆ ಕಡೆಯಿಂದನೆ ಮಾಡೋಣ, ನಾನು ಈ ಕಡೆಯಿಂದ ಮಾಡ್ತೀನಿ.
ತಡ್ಕೊಂಡಿದ್ದೆ ಸರ್, ಟೈಮ್ ಸಿಕ್ತು ಸಿಂಕ್ ಮಾಡ್ಬಿಟ್ಟೆ. ಬಿಟ್ಟ ಅಂದ್ರೆ ಅದಾದ ಮೇಲೆ ದೊಡ್ಡವ್ರು ಮಾತಾಡ್ತಾ ಇಲ್ವಾ ಇಲ್ಲಿ ಮಧ್ಯದಲ್ಲಿ ನಂದಡ್ಲಿ ಮಧ್ಯ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತಾನೆ. ನಂದಲ್ಲಿ ಇಡ್ಲಿ ನಂದು ಕಿಶೋರ ಅಂತ ಬಂದ್ಬಿಡ್ತಾನೆ. ಏಯ್ ಪುಷಪ್ ಸಾಲಾಗ ಹೋಗ್ಲಿ ಕಂಡ್ರು, ವೆಯ್ಟ್ಸ್ ಆದ್ರೆ ಎತ್ತಿದ್ರೆ ನೀವ ಅಯ್ಯೋ ಅದನ್ನ ಕರೆಂಟ್ ಬಿಲ್ ಕಟ್ಟಕ್ ಹೋಯ್ತೀನಲ್ಲ, ಎರಡೆರಡು ಅವರು ಮೂರ್ ಅವರ್ ವೇಟ್ ಮಾಡ್ತೀನಿ. ಕೊಡ್ರ ಬೇಗ. ಇವನೇನ್ ಕೊಬ್ರ ವೆಯ್ಟ್ಸ್ ತಗೋಬ ಅಂದ್ರೆ ಯಾವ್ದೋ ಕಾರ್ದು ಎರಡು ವೀಲು ಮಧ್ಯದ ಆಕ್ಸಲ್ ಕಿತ್ಕೊಂಡ್ ಬಂದ್ಬಿಟ್ಟಾನೆ. ಆಗ್ತಾರೆ ಒಂಚೂರು ಕತ್ರಗುಪ್ಪ ಮಜಾಟ ಕಿಸ್ಮನ ಹತ್ರ ಬರಕಾಗುತ್ತೆ. ಓಕೆ ಬನ್ನಿ. ಯಾರಿಗೆ ಫೋನ್ ಮಾಡಿದ್ದಪ್ಪ ಈಗ? ಜೆ ಸಿ ಬಿ ಅವನು ಕಾಲ್ ಮಾಡಿದೆ ಅಮ್ಮ.
ಎತ್ತಕ್ಕಾಗ್ಲಿಲ್ಲ, ಕೈಲಿ ಹಾಕಿದವರು ಏನು ಕಿಸಿಯಕ್ಕಾಗಲ್ಲ ಅಂತ ತಾನೆ. ಇಲ್ಲೇ ಎತ್ತಕ್ಕಾಗ್ದೇ ಇರೋನು ಜಿಮ್ಮಲ್ಲಿ ಹೆಂಗೆ ಎತ್ತಕ್ಕಾಗತ್ತೆ ಅಂತ ಅವನಿಗೂ ಹೇಳಕ್ ಹೋದೆ. ನಿಮ್ಗೆ ನೀವೇ ಕೈ ಎಲ್ಲ ಹೇಳ್ಕೊಂಡ್ಬಿಡ್ತೀರಾ ಪಾತು. ಹಿಂಗಿದ್ದನ್ನ ಹಿಂಗೆ ದಬಾಕ್ಬಿಟ್ನಲ್ಲ, ಹುಷಾರು ನಂದ ನಂದ ಅಂತ ಇರೋದನ್ನ ಹೋಗೋ ಅಷ್ಟ್ರಲ್ಲಿ ನಿಂದ ಅಂತ ಮಾಡ್ದ. ಯಾಕಂದ್ರೆ ಇಬ್ರಿಗೂ ಮೋಸ ಮಾಡ್ದೆ ನಿನ್ನ, ಮುಚ್ಚಿಕೊಂಡು ಅವ್ರಿಬ್ರಿಗೂ ದುಡ್ಡು ವಾಪಸ್ ಕೊಡು, ಇಲ್ಲ ಅಂದ್ರೆ ಮಾಡಿರೋ ಮೋಸಕ್ಕೆ ಜೈಲ್ಗೆ ಹೋಗು. ಸರ್, ಈ ಪಾಪಿ ನನ್ ಮಕ್ಳು ನನ್ ಮಾತಾಡಕ್ ಬಿಟ್ರು ನಿಜ ಹೇಳ್ತೀನಿ ಸರ್. ಮೂರ್ ತಿಂಗಳಲ್ಲಿ ಒಳ್ಳೆ ಬಾಡಿ ಮಾಡ್ಕೊಳ್ಳಿ ಅಂತ ಇತ್ತು ಸರ್, ಅದಕ್ಕೆ ಸೇರ್ಕೊಂಡ್ವಿ. ಸೇರ್ಕೊಂಡ್ರಿ ಸರ್, ಈ ಕಣೋ ಜಿಮ್ಗೆ ಯಾಕೆ ಹೋಗ್ಲಿಲ್ಲ ಅಪ್ಪ? ಅಲ್ಲಿ ಸೇರ್ಕೊಂಡ್ರೆ ಬಾಡಿ ಬರುತ್ತೆ ಅಂತಿತ್ತು. ಇಲ್ಲಿ ಹೇಳ್ದಂಗೆ ವೆಯ್ಟ್ ಚತ್ಬೇಕು, ದಂಡ ಹೊಡಿಬೇಕು. ನೀನು ಜಿಮ್ಮಲ್ಲೇ ಇರ್ತೀಯಲ್ಲ, ನೀನ್ ಯಾಕೆ ಬಾಡಿ ಮಾಡಿಲ್ಲ? ಹೇಳು ಹೇಳ್ಬಿಡು ಹೇಳ್ಬಿಡು.
ಮಾಡಿದ್ರಲ್ಲಿ ಮಾಡಿರ್ತಾರೆ ಶೂಟಿಂಗ್ ಅದು. ಆದ್ರೆ ಆಗ್ಲಿಲ್ಲ. ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ. ಡೈರೆಕ್ಟರ್ ಹೇಳಿದಾರ ಏನು ಹೇಳ್ಬೇಡಿ ಪಾತ್ರ. 70 ರೂಪಾಯಿ ಇಲ್ವಾ ಸರ್ ನಿಮ್ಮ ಹತ್ರ? ಟಣ 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 ಅಂತ ಉತ್ತರ ಕೊಟ್ರೆ ಹೇಗಿರುತ್ತೆ ನೋಡೋಣ. ಲೆಟ್ ಅಸ್ ಪ್ಲೇ ಟನ್ ಟಣ ಟನ್. ಓಕೆ, ಈಗ ಈ ಗೇಮ್ ವೆರಿ ಸಿಂಪಲ್. ಇಟ್ ಇಸ್ ಕಾಲ್ಡ್ ಟನ್ ಟಣ ಟನ್ ಬಿಕಾಸ್ ಯು ಹ್ಯಾವ್ ಓನ್ಲಿ 10 ಸೆಕೆಂಡ್ಸ್. ಬಜರ್ ಇದೆ. ಲೆಟ್ ಅಸ್ ಸ್ಟಾರ್ಟ್ ಟನ್ ಟಣ ಟನ್. ಮೊದಲನೇ ಪ್ರಶ್ನೆ ರಶ್ಮಿಕಾಗೆ, 5 ಬಗೆಯ ನಗುವಿನ ಎಕ್ಸ್ಪ್ರೆಷನ್ ತೋರಿಸಿ. ಇನ್ನು 10 ಸೆಕೆಂಡ್ಸ್ ಕೊಡ್ತೀನಿ. ಚೆನ್ನಾಗಿತ್ತು ಇದು, ನೋಡೋಣ. ಓಕೆ, ರೆಡಿ? 10 ಸೆಕೆಂಡ್ಸ್. ಮಿಸ್ಟರ್ ಡಾಲಿ, ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಫಾರ್ ಯು. ನಿಮ್ಮ ಪರಿಚಯದ ಡೈರೆಕ್ಟರ್ ಕತೆ ಹೇಳಿ ಆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ, ಆದ್ರೆ ಆ ಕತೆ ಇಷ್ಟ ಆಗಿಲ್ಲ. ಯಾವ 5 ಕಾರಣಗಳನ್ನ ಕೊಟ್ಟು ಅವಾಯ್ಡ್ ಮಾಡ್ತೀರಾ? ಘಾಟ್ ಸೆಕ್ಷನ್ ಅಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದೀರಾ, ಕಾರ್ ಹೋಗ್ತಾ ಇರಬೇಕಾದ್ರೆ ಬ್ರೇಕ್ ಫೇಲ್ ಆಗುತ್ತೆ, ಯಾವ 5 ವಿಧದಲ್ಲಿ ಗಾಡಿನ ನಿಲ್ಲಿಸ್ತೀರಾ? ಇಲ್ಲ ಅಂತಂದ್ರೆ ಎದುರುಗಡೆ ಇರೋರಿಗೆ ಗುದ್ದಬೇಕು, ಗಾಡಿ ಬಿಟ್ಟು ಜಂಪ್ ಮಾಡಬೇಕು. ನಾನು ಮಲ್ಕೊಂಡಿರ್ತೀನಿ. ನೆಕ್ಸ್ಟ್ ಧನಂಜಯ್, ಬಸ್ ಅಲ್ಲಿ ಹೋಗ್ತಿರುವಾಗ ನಿಮ್ಮ ಪಕ್ಕದ ಸೀಟ್ ನಲ್ಲಿ ಯಾರು ತುಂಬಾ ಇರಿಟೇಟ್ ಮಾಡೋ ಒಬ್ಬ ವ್ಯಕ್ತಿ ಕೂತಿದ್ದಾರೆ, ಆಗ 5 ರೀತಿಯಲ್ಲಿ ಅವ್ರನ್ನ ಹೆಂಗ್ ಅವಾಯ್ಡ್ ಮಾಡಬಹುದು? ಸಾರಿ, 1-0.
ಇಲ್ಲ ಫಸ್ಟ್ ಒನ್ ಸ್ಮೈಲ್ ಗೆದ್ರಲ್ಲ ಅವರು ಯಾವ್ದು ಐದು ವಿವಿಧ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಲ್ವಾ ಟೈ ಆದ್ರೆ ಮಾತ್ರ ಅದು ಕನ್ಸಿಡರ್ ಮಾಡೋದು ಸ್ಟಾರ್ಟ್ ಮಾಡಿದ್ದು ನನ್ನ ಕಡೆ ಅಂದಾಗ ಒನ್ ಆಲ್ ಆಗಿದೆ ಮಿಸ್ ಲೋಕೇಶ್ ಸೊ ಒನ್ ಒನ್ ನಾಟ್ ಫೇರ್ ಒನ್ ಒನ್ ಐ ಆಮ್ ಲಿಸ್ನಿಂಗ್ ಟು ಯರ್ ಬ್ರದರ್ ಅಂಡ್ ಗಿವಿಂಗ್ ಯು ಒನ್ ಪಾಯಿಂಟ್ ಡ್ರಾಮಾ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಾ ಇಲ್ಲ 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 ಒಂದು ಎಪಿಸೋಡ್ ನೋಡಿದ್ರೆ ಸಾಕು ಓಕೆ ಆಮೇಲೆ ಸ್ವೀಟ್ ತಿನ್ನೋದು ಚಾಕ್ಲೇಟ್ ತಿನ್ನೋದು ಚಾಕ್ಲೇಟ್ ತಿನ್ನೋದು ಹೇಳಲಿಲ್ಲ ಆ ಸ್ವೀಟ್ ತಿನ್ನೋದು ಚಾಕ್ಲೇಟ್ ತಿನ್ನೋದು ಎಲ್ಲ ಒಂದೇ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮ ಜೊತೆ ಮಾತಾಡೋದು ತಂಗಿ ಜೊತೆ ಮಾತಾಡೋದು ಹಾ ಅವರಿಗೆ ನಿಮ್ಮ ಫ್ರೆಂಡ್ ಜೊತೆ ಅಂತ ಹೇಳಿದ್ರು ಹಾ ಫ್ರೆಂಡ್ ಜೊತೆ ಕೂಡ ಫ್ರೆಂಡ್ ಜೊತೆ ಕೊರಿಯನ್ ಲ್ಯಾಂಗ್ವೇಜ್ ಬರುತ್ತಾ ಸರಂಗೇಯೋ ಅಂದ್ರೆ ಸರಂಗೆ ಧಾತು ಸರಂಗೆ ಯಾವ ಐದು ವರವನ್ನ ಕೇಳ್ತೀರಾ ಆನ್ಲೈನ್ ಅಲ್ಲಿ ಬಟ್ಟೆ ಆರ್ಡರ್ ಮಾಡಿದಿರಾ ಆದ್ರೆ ನಿಮ್ಗೆ ಆಗ್ತಾ ಇಲ್ಲ ರಿಟರ್ನ್ ಆಪ್ಷನ್ ಇಲ್ಲ ಆಗ ಯಾವ ಐದು ರೀತಿಯಲ್ಲಿ ಆ ಬಟ್ಟೆನ ಬಳಸ್ತೀರಾ That is why we call it tantana tanre sir okay at least 2 points no okay ಮಾಡಿ ನಾನು ಕೊಡ್ತಾ ಇದ್ದೀನಿ ರಶ್ಮಿಕಾ ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾವ ಐದು ರೀತಿಯನ್ನ ಅನುಸರಿಸ್ತೀರಾ ಆಮೇಲೆ ಆಕ್ಸಿಡೆಂಟ್ ಆಗೋಗಿತ್ತು ಜಾಸ್ತಿ ಸುಳ್ಳು ಹೇಳಬೇಕು ಹೌದಾ ವಾಟ್ ಫೈವ್ ರೀಸನ್ಸ್ ವಿಲ್ ಯು ಗಿವ್ ಸರ್ ನೆಟ್ವರ್ಕ್ ಇರಲಿಲ್ಲ ಟ್ರಾವೆಲ್ ಮಾಡ್ತಿದ್ದೆ ಶೂಟಿಂಗ್ ಮಾಡ್ತಾ ಇದ್ದೆ ಟ್ರಾನ್ಸ್ಫರ್ ಎಲ್ಲ ಬೇಡ ಅಂತ ಅನುಭವದ ಮಾತು ಅನುಭವ
ಐ ಹ್ಯಾಡ್ ಅ ಗುಡ್ ಲೈಫ್. ಇದು ಕಷ್ಟ ಧನಂಜಯ್, ಯಾಕೆ ಕಷ್ಟ ಧನಂಜಯ್? ಯಾರು ನಾಯಿ ಮರಿ ಗಿಮರಿ ಮುದ್ದು ಮಾಡಿದ್ರೆ ಅಯ್ಯೋ ಸೋ ಸ್ವೀಟ್ ಅಂತ ಅವ್ರು ಮುದ್ದು ಮಾಡಕ್ ಬರ್ತಾರೆ. ಸುಂದರವಾದ ಹುಡುಗಿ ಮುಂದೆ ಇದಾರೆ, ಹುಡುಗಳು ಹೇಳ್ತಾರೆ ಈಗ. ಅವ್ರನ್ನ ಸರೋಜ ಅನ್ಕೊಂಬಿಡಿ. ಹೆಂಗೆ ಲುಕ್ ಅದು? ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಅವಳನ್ನ ಇಂಪ್ರೆಸ್ ಮಾಡಬೇಕು. ಐದು ಎಕ್ಸ್ಪ್ರೆಷನ್ ಏನ್ ಕೊಡ್ತೀರಾ? ಎಕ್ಸ್ಪ್ರೆಷನ್ ಬೇಡ. ಅಲ್ಲಿ ಬರ್ಲಾ? ಈಗ ಬರ್ತೀರಾ? ಹಾ ಬನ್ನಿ, ಇವಾಗ ಏನೋ ತೋರಿಸ್ತಾರೆ, ಬನ್ನಿ ಸರ್. ಒಂದು ಕೊಡಗಿನ ಕೊಡಗಿನ ಬೆಡಗಿ ಇಷ್ಟೊಂದು ಅಚೀವ್ ಮಾಡಿರೋದು, ಇದೊಂದು ಪ್ರೆಸೆಂಟ್, ಇಟ್ಸ್ ಅ ಗಿಫ್ಟ್ ಹ್ಯಾಂಪರ್. ಐ ಆಮ್ ಇಂಪ್ರೆಸ್ ಅಂತಾನೆ ಇಂಡಿಯಾ. ಐ ಆಮ್ ಇಂಪ್ರೆಸ್. ಇಲ್ಲಿ ಮಾತಿಲ್ಲದಂಗೆ ಆಯ್ತು. ಆಲ್ ದಿ ಬೆಸ್ಟ್ ಇನ್ ದಿ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಿಂದ ಇವತ್ತರೆಗೂ ಬರ್ತಾನೆ ಇದೀನಿ ಮಜಾ ಟಾಕಿಸ್. ಒಂದ್ಸರಿ ಒಂದ್ ಸಣ್ಣ ಪೀಸು ಸಿಗ್ಲಿಲ್ಲ ನಮ್ಗೆ. ಸಿಕ್ಸ್ ಇಯರ್ ಒಂದ್ ಬೇಕಾದ್ಬಿಟ್ಟು ಒಂದ್ 50 ಪೈಸೆ ಚಾಕ್ಲೇಟ್ ಕೊಟ್ಟಿದ್ದೀರಾ ಸರ್? ಅಲ್ಲ ಗುರು, ಬರ್ತಡೆಗಾದ್ರೂ ಏನಾರು ಒಂದು, ಬರ್ತಡೆಗಾದ್ರೂ ಒಂದ್ ಚಾಕ್ಲೇಟ್. ಚಾಕ್ಲೇಟ್ ಇಲ್ಲ, ಆಕ್ಚುಲಿ ಸೃಜನ್ ಅವ್ರಿಗೆ ಒಂದು ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಧನಂಜಯ್ ಜೊತೆ ಆನ್ ಯೋರ್ ಸ್ಟೇಜ್, ಇನ್ ಫ್ಯಾಕ್ಟ್ ಐ ವಾಂಟ್ ಟು ಡು ಅ ಫಿಲ್ಮ್ ವಿತ್ ಹಿಮ್. ಆಫರ್ ಮಾಡ್ತಾ ಇದೀನಿ, ಎನಿ ಟೈಮ್ ಎನಿವೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪಾಜಿ. ಸನ್ನಿ ಲಿಯೋನ್ ಗೋಸ್ಕರ ಮಾರ್ಕೊಂಡ್ಬಿಟ್ಟಿದ್ಯಲ್ಲ ಗುರು, ಸನ್ನಿ ಲಿಯೋನ್ ಜೊತೆ ಹಿಂದಿನ ಕತೆ ಇದೆಯಪ್ಪ. ಸನ್ನಿ ಲಿಯೋನ್ ಜೊತೆ ನಾನು ಡ್ಯಾನ್ಸ್ ಮಾಡಿದೆ ಸಾಂಗ್, ಆದ್ರೆ ರಿಹರ್ಸಲ್ ಮಾಡಿದ್ದು ಅಂಕಲ್. You're comfortable, no? ಗಿಫ್ಟ್ ಕೊಟ್ರೆ ನಾವು ಕೊಡಲ್ವಾ ಹುಡುಗರಿಗೆ? ಥ್ಯಾಂಕ್ ಯು. ಅಲ್ಲ ನಾನಾದ್ರೂ ಚಾಕ್ಲೇಟ್ ಕೊಟ್ಟೆ, ಆ ಬಾಕ್ಸ್ ತೆಗೆದು ನೋಡಮ್ಮ, ಎಲ್ಲ ಖಾಲಿ ಇರುತ್ತೆ, ಅರ್ಧಕ್ಕರ್ಧ ಅವರೇ ತಿನ್ಕೊಂಡ್ಬಿಟ್ಟಿರ್ತಾರೆ.
So the winner is both of them. Woo! He is waiting to meet you. He wants to tell you something. Okay. Okay? Bani pa, abhimani hai. ನಿನ್ ಹೆಸರು ಹೇಳು. ಸುಮುಕ್. ಸುಮುಕ್ ಹಾಯ್ ಹೇಳು ಎಲ್ರಿಗೂ. ಹಾಯ್ ಹೇಳು. ಹಾಯ್. ಏನ್ ಮಾಡಕ್ ಬಂದಿದ್ಯಾ ಇವತ್ತು ಬೈಕಲ್ಲೆಲ್ಲ ಎಂಟ್ರಿ ತಗೊಂಡು? ಡ್ಯಾನ್ಸ್. ಡ್ಯಾನ್ಸ್ ಬಿಟ್ಟು ಸಾಂಗ್. ಸಾಂಗ್ ಬರುತ್ತಾ ನಿಂಗೆ? ಹೋಗಿ ಒಂದ್ ಸಾಂಗ್ ಹೇಳಿ ನೋಡೋಣ ಫಸ್ಟ್, ಆಮೇಲೆ ಡ್ಯಾನ್ಸ್ ಮಾಡೋಣ. ಸಾಂಗ್ ಆದ್ರೆ ಇವಾಗ ಹರಕಾಗಲ್ಲ. ಯಾಕೆ? ಹಾಗೆ ಅಪ್ಪ ನಿಂಗೆ ಹಾಡಕ್ ಬರುತ್ತೆ ತಾನೆ? ಮತ್ ಹಾಡು. ಹಾಡಕ್ಕಾಗಲ್ಲ. ಯಾಕೆ? ಹಾಗೆ. ಓಕೆ, ಇವಾಗ ಡ್ಯಾನ್ಸ್ ಮಾಡಕ್ಕೆ ಚಾನ್ಸ್ ಕೊಡ್ತೀನಿ. ಡ್ಯಾನ್ಸ್ ಆದ್ಮೇಲೆ ಒಂದು ಹಾಡು ಹಾಡ್ಲೇಬೇಕು, ಅದೇ ಕಂಡೀಷನ್. ಬಲ್ಲಿ ಎತ್ಕೋತೀನಿ ಬಲ್ಲಿ. ಅಮ್ಮ ನಾನು ಇಡೀ ಜನ್ಮ ಟ್ರೈ ಮಾಡಿದ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಇವಾಗ ನೀನು ಡ್ಯಾನ್ಸ್ ಮಾಡಬೇಕು ಅಂದೆ, ನಾನು ಡ್ಯಾನ್ಸ್ ಮಾಡೋದಕ್ಕೆ ನಿಂಗೆ ಜಾಗ ಕೊಟ್ಟಿದ್ದೀನಿ. ಇವಾಗ ರಶ್ಮಿಕಾಗೆ ನೀನು ಹಾಡು ಹಾಡಲೇಬೇಕು. ಹಾಡ್ತೀಯಾ? ಓಕೆ ಹಾಡು. ಒಂದು ಮುಂಜಾನೆ ಹಂಗೆ
ಅಡ್ಜಸ್ಟ್ ಮಾಡ್ಕೊಂಡು ಮಿಸ್ಟೇಕ್ ಆಗಿ ಹೇಳಿದ್ರೆ. ಯಾಕೋ ಏನ್ ಗೊತ್ತಾ, ಈ ಚೈನಾದವರು ಬಾಂಬ್ ಕಂಡಿಡಿದ್ರೆ ಅಮೆರಿಕದವ್ರಿಗೆ ಭಯ, ಹೆಂಡತಿ ಹೊಸ ರುಚಿ ಕಂಡಿಡಿದ್ರೆ ಅದನ್ನ ಪ್ರಯೋಗ ಮಾಡೋದ್ ಗಂಡಿನ ಮೇಲೆ ಅವನಿಗೆ ಭಯ, ಹಂಗೆ ಇವನೇನಾದ್ರೂ ಕಂಡಿಡಿದ್ರೆ ನಮ್ ಎಲ್ಲ. ಏನೋ ಕಂಡಿಡಿಯೋದ್ ಕಂಡಿಡಿತ್ಯಾ, ಡಾಲಿದು ಮೊಬೈಲ್ ಕಾರ್ಡ್ ಹೋಗಿದೆಯಂತೆ, ಅದನ್ನಾದ್ರೂ ಕಂಡಿಡಿ. ಅಯ್ಯಲೇ, ಅದನ್ನ ಕಂಡಿಡಿದಕ್ಕೆ ಪೊಲೀಸ್ ನಲ್ಲಿದ್ದರು ವಿಜಯ ರಾಘವೇಂದ್ರ. ಆ ಗೊಂಬೆ ಈ ಗೊಂಬೆ ಫಾರ್ಮುಲಾನ ಏನ್ ಹಂಗಂದ್ರೆ ನೋಡು. ಸ್ಟ್ಯಾಚು ಆಗ್ಬಿಟ್ಟಿದ್ದಾರೆ. ಏನಾಯ್ತು ಏನ ಒಂದೇ ಒಂದು ಕಂಡೀಷನ್ ಇದೆ ನನಗೆ ಆಗ್ತಿರೋ ಖುಷಿಯಲ್ಲಿ, ಯಾವ ಕಂಡೀಷನ್ ಬೇಕಾಗಿಲ್ಲ. ಬಾರಲ್ಲಿ ಗಂಡ ಕರೆದ ತಕ್ಷಣ ಬಂದು ನಿಂತ್ಕೋಬೇಕು ಅಂತ ಗೊತ್ತಿಲ್ವ ನಿಂಗೆ? ಬ್ಲಡ್ ಇನ್ ನಾನ್ಸೆನ್ಸ್ ಸ್ಟೂಪಿಡ್. ಹೌದಾ, ಸಾರಿ. ನೀರ ಬಗ್ಗೆ ಎಚ್ಚಕೊಂಡು ನೋಡಿ ಚಿಂಗೆ.
ಹೇಗಿದ್ದೀರಾ? ಕಂಗ್ರಾಚುಲೇಷನ್ಸ್ ಮಗುರುಗೆ. ರೇ, ಏನಕ್ಕೆ ಕರೆದಿದ್ದು ನೀವು? ಇವರೆಲ್ಲ ಬಂದಿದ್ದಾರೆ. ಅರೇ, ಹೊಸ ಪರ್ಫ್ಯೂಮು ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಕ್ಕದಾಗಿದೆ, ಹೊಡ್ಕ. ನೋಡಿ ಚುಕ್ಕಿ, ನೋಡಿ ಚುಕ್ಕಿ ಇಲ್ಲಿ ಮುಖದ್ಮೇಲೆ ಚುಕ್ಕಿ ಬೇರೆ ಚುಕ್ಕಿ. ಏನ್ರಿ ಚುಕ್ಕಿ? ನೀನೇನಾದ್ರು ಇವಾಗ ಮಾತಾಡಿದ್ರೆ ಮಗನೇ, take tension, just wait and watch the macha. Rani? ಇಪ್ಪತ್ನಾಲ್ಕು ಗಂಟೆ ಮಾಪು 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 ಅಂತ ತಿರುಗ್ತಾ ಇರ್ತೀಯಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಕಣೆ. ಕೆ ಆರ್ ಮಾರ್ಕೆಟ್ ಕಸ ಇದೆ, ನಿನ್ನೆಲ್ಲ ಹೆಂಡತಿ ಅಂತ ಮನೆ
ಇನ್ನು ಮುಂದೆ ನನ್ನ ಜೇಬಿಂದ ಒಂದು ರೂಪಾಯಿ ಕೊಡಲ್ಲ ನಾನು. ಇಷ್ಟು ದಿನ ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ, ಸಾಕಾಯ್ತು, ಇನ್ನು ಮುಂದೆ ಆಗಲ್ಲ. ಹೋಗಕ್ಕಿಂತ ಮುಂಚೆ ಒಂದ್ ಮಾತೇಳ್ತೀನಪ್ಪ. ಆ ಫಾರ್ಮುಲಾ ಸ್ಪ್ರೇ ಮಾಡಿದ್ರೆ ಸ್ಟ್ಯಾಚ್ಯೂ ಆಗ್ತಾರೆ ನಿಜ, ಆದ್ರೆ ಇದು ಕೆಲಸ ಮಾಡುತ್ತಾ ಇಲ್ವಾ ಅಂತ ನಾನು ನಿನ್ ಮೇಲೆ ಪ್ರಯೋಗ ಮಾಡಿದಷ್ಟೇ. ನೋಡ ಅವನಿಗೋಸ್ಕರ ಬಿತ್ರಿ ಕೇಳಿಸ್ಕೊಂಡ ರಾಣಿಗೆ ಬಿತ್ರಿ ಅಂದಿದ್ದು ಅಂದ್ರೆ ನೋಡ್ರಿ ನೋಡ್ರಿ ನಿಮ್ ಫ್ರೆಂಡ್ ನ ಉತ್ತರ ಕೊಡಕ್ಕಾಗದೆ ಅವರೇ ಸ್ಪ್ರೇ ಮಾಡ್ಕೊಂಡು ಸ್ಟ್ಯಾಚ್ಯೂ ಆಗ್ಬಿಟ್ಟು. ಹೇಳ್ರಿ ಯಾಕ್ರಿ ನನ್ ಮುಖ ನೋಡಿದ್ರೆ ನೆಮ್ಮದಿ ಕಟ್ಕೊಂಡಿದೀನಿ ನಾನು. ಇಲ್ಸಕೊಂಡಿದ್ದೀನಿ ಎಪ್ಸಿ ಬನ್ನಿ. ಇದಕ್ಕೆ ವಿಟಮಿನ್ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ದು. ಏನ್ರಿ ನೀವು ನನ್ನ ನೋಡಿದ್ರೆ ನೆಮ್ಮದಿಯಾಗಿರಕ್ ಆಗಲ್ಲ ಅಂತ ಹೇಳ್ತಾರಲ್ಲ, ನಿದನ್ ಕೇಳ್ಕೊಂಡು ನನ್ ಬದುಕಿ. ಶೀ ಇಸ್ ಆಲ್ವೇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀಪ್ಪ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ, ಸರಿಯಾಗಿ ಅರ್ಥ ಮಾಡ್ಕೋ. ನಾನ್ ಏನ್ ಹೇಳ್ದೆ ಅಂದ್ರೆ ನೋಡು, ಅದೆಲ್ಲ ಓಕೆ, ಇವಳ ಮುಖ ನೋಡಿ ಹೆಂಗಿದೆ, ಇವಳೇನ್ ಭುವನ ಸುಂದರಿನಾ ಹಾಗೆ ಹೀಗೆ ಅಂತ ಕೇಳಿದ್ರಲ್ಲ, ಅದನ್ನ ಯಾಕೆ ಹೇಳಿದ್ರಿ?
ನೀವ್ ಹೇಳಿದ ಡೈಲಾಗ್ ಕೇಳಿ ತುಂಬಾ ಖುಷಿ ಆಯ್ತಾ? ಹೇಗಿದ್ರು ಆ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೆ ಅಂತ ಇವರೆಲ್ಲ ಬಂದಿದ್ದಾರೆ. ರೊಮ್ಯಾಂಟಿಕ್ ಸಾಂಗ್ ಯಾಕೆ ಮಾಡ್ಬೇಕು? ಇದೇ ಸಾಂಗ್ ಡಾನ್ಸ್ ಮಾಡಿ ಪ್ರಮೋಷನ್. ಮುಂದಿನ ಸಿನಿಮಾಗೆ ಏನಾದ್ರು ಅವಕಾಶ ಇದೆಯಾ? ಈ ನಂದ ಸಿನಿಮಾ ಡೈರೆಕ್ಟರ್ ಅಲ್ವಾ, ಈ ಸಲ ಪೊಗರು ಅಂತ ಮಾಡಿದಾನೆ, ನೆಕ್ಸ್ಟ್ ಟೈಮು ನಂದವ್ರೆ ಸಾರಿ, ಇವ್ರೇನು ಹೇಳ್ತಾರೆ ಅಂತ ಆಮೇಲೆ ಡೇಟ್ಸ್ ಕೇಳಕ್ಕೆಲ್ಲ ಬಂದ್ಬಿಟ್ಬಿಡಿ. ಏನ್ ಗೊತ್ತಾ, ನೀವು ಫಿಲ್ಮ್ ಮಾಡೋ ಪ್ರೋಗ್ರಾಮ್ ಮಾಡ್ಕೊಳ್ಳಿ, ನಾವು ಬೇರೆ ಪ್ರೋಗ್ರಾಮೇ ಮಾಡ್ಕೊಳ್ಳಿ. ಈಗ ಪೊಗರು ತಂಡದವ್ರಿಗೆ ಒಂದು ಚಾಲೆಂಜ್ ಇದೆ, ಓಕೆ? ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಊಟದ ಪದಾರ್ಥಗಳನ್ನ ಇಟ್ಟಿರ್ತೀನಿ, ಒಬ್ರು ಆ ಕಡೆ ನಿಂತಿರ್ಬೇಕು, ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಇಲ್ಲಿ ಯಾರು ಅದನ್ನ ನೋಡ್ಬೋದು, ಟೇಸ್ಟ್ ಮಾಡ್ಬೋದು, ಏನಾದ್ರು ಮಾಡ್ಬೋದು, ಬಟ್ ಆ ಪದಾರ್ಥ ಏನಿದೆ ಅದನ್ನ ಹೇಳೋಂಗಿಲ್ಲ. ಇವಾಗ ಜಾಮೂನ್ ಇಟ್ಟಿದ್ರೆ ಜಾಮೂನ್ ಅನ್ನೋಂಗಿಲ್ಲ, ಇದು ರೌಂಡ್ ಆಗಿದೆ, ಸ್ವೀಟ್ ಆಗಿದೆ, ಹಿಂಗೆ ಮಾಡ್ತಾರೆ, ಅದು ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಯು ಕ್ಯಾನ್ ಟೆಲ್ ದ ನೇಮ್. ಐಟಮ್ ಕನ್ನಡದ
ಹೋಗಿದ್ರೆ ಇದು ರೌಂಡ್ ಆಗಿರುತ್ತೆ, ಉದ್ದಕ್ಕಿರುತ್ತೆ. ಏನಿಲ್ಲ, ಪೊಗರು ಅಂದ ತಕ್ಷಣ ಒಂದು ಮಾಸ್ ಎಂಟರ್ಟೈನರ್ ಅಂತ ಏನ್ ಅನ್ಕೊಂಡಿದ್ದೀರಾ? ಡೆಫಿನೆಟ್ ಆಗಿ I can go back in my memories. Avattu yenella madidvi adu innu nyapaka ide. And ivattigo this is my second time, so I'm very excited. So thank you for having me in the show. Pleasure. Thank you so much for coming. And Dolly, ee mane taavu aastiyalli nimma hesaru bardittidivi. So naavu yavattu Dolly na bittu maja takis madodakagala. So hega anustha ide? Khushi aitu ee corona idella. ಫ್ಯಾನ್ ಫಾಲೋಯಿಂಗ್ಸ್ ಆಗಿರ್ಬೋದು, ಒಂದು ಎರಡು ಸಿನಿಮಾ ಆರಾಮಾಗಿ ಮಾಡ್ಬೋದು, ಬಟ್ 4 ವರ್ಷದಲ್ಲಿ ಒಂದೇ ಸಿನಿಮಾ ಮಾಡಬೇಕು, ಆ ಸಿನಿಮಾ ಕಂಪ್ಲೀಟ್ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋಂತಹ ಆ ಡೆಡಿಕೇಶನ್ ಇದೆಯಲ್ವಾ, ಹ್ಯಾಟ್ಸ್ ಆಫ್ ಅದಕ್ಕೆ. ಆ್ಯಂಡ್ ಹೀಸ್ ಎ ವೆರಿ ಹಂಬಲ್ ಆ್ಯಂಡ್ ಗ್ರೌಂಡೆಡ್ ಪರ್ಸನ್. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಡಿಲೈಟ್ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಬಗ್ಗೆನೇ ಉತ್ಪ್ರೇಕ್ಷೆ ಮಾಡಿ ಏನು ಹೇಳುವಂಥದ್ದೇನಿಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಹಿಮ್ ಇನ್ ಪರ್ಸನ್. ಅಬ್ಸಲ್ಯೂಟ್ಲಿ ಟ್ರೂ. ಆ್ಯಂಡ್ ಅವರ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. Thank you so much. ಇಷ್ಟು ಎಫರ್ಟ್ಸ್ಗಳಿಗೆ ನೀವು ಕೊಡುವಂಥ ಒಂದು ಉಡುಗೊರೆ ನಿಮ್ಮ ಒಂದು ಪ್ರೆಸೆನ್ಸ್ ಥಿಯೇಟ್ರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಆ್ಯಂಡ್ ಮೇ ಯು ಹ್ಯಾವ್ ಆಲ್ ದ ಸಕ್ಸಸ್. ಆಮೇಲೆ ತಾವು ಬರ್ತಾನೇ ಇರಿ, ಇಷ್ಟು ಉದ್ದ ಗ್ಯಾಪ್ ಕೊಡಬೇಡಿ. ಓಕೆ, ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ದಾರೆ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್.